ನೋಡಿ ಈತನ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಅಂಜಲಿ ಹಂತಕನಿಂದ ಮತ್ತೊಂದು ಮಹಿಳೆಯ ಕೊಲೆಗೆ ಯತ್ನ ಕೇವಲ ಎರಡೇ ದಿನದ ಅಂತರದಲ್ಲಿ ಇದಾಗಿರೋದು ಯಾವತ್ತೋ ಅಲ್ಲ ದಾವಣಗೆರೆ ಬಳಿ ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಘಟನೆ ಆಗಿದೆ ಈತ ಆರೋಪಿ ವಿಶ್ವ ಏನಿದ್ದಾನೆ ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿದ್ದ ಹಲ್ಲೆಗೊಳಗಾದ ಮಹಿಳೆ ಇದ್ದಾಳಲ್ಲ ಆಕೆ ತುಮಕೂರಿನಿಂದ ಪ್ರಯಾಣವನ್ನ ಆರಂಭ ಮಾಡಿದ್ಲು ಆತನ ನೋಟ ಸರಿ ಇಲ್ಲ ಅಂತ ಆಕೆ ಗಂಜಿದೆ ಅದಕ್ಕೆ ಆಕೆ ಕೇಳಿದಾಳೆ ಮಾತಿಗೆ ಮಾತು ಬೆಳೆದಿದೆ ಜಗಳ ಆಗಿದೆ ಆಕೆ ಟಾಯ್ಲೆಟ್ ಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಈತ ಅಲ್ಲಿ ಯಾರು ಇಲ್ದಲೇ ಇರೋದನ್ನು ಗಮನಿಸಿಕೊಂಡು ಚಾಕು ಹಾಕಿದ್ದಾನೆ ಅದೃಷ್ಟವಶಾತ್ ಆ ಚಾಕು ಎಡಗೈಗೆ ತಾಗಿದೆ ಮಹಿಳೆ ಎಡಗೈಗೆ ಕೂಡ್ಲೆ ಆತನನ್ನ ಸುತ್ತಮುತ್ತ ಇದ್ದಂತಹ ಜನ ಸು ನೋಡ್ ಸುಮ್ಮನೆ ಇರ್ತಾರ ಥಳಿಸಿದ್ದಾರೆ ಹಿಡ್ಕೊಂಡು ಆಗೇನ್ ಮಾಡಿದ್ದಾನೆ ಮೂವಿಂಗ್ ಅಲ್ಲಿ ಇದ್ರು ಕೂಡ ಟ್ರೈನ್ ಹಿಂಗೆ ಬಿಟ್ಬಿಟ್ರೆ ಜನ ಇಲ್ಲೇ ಏನಾದ್ರು ಮಾಡ್ಬಿಡ್ತಾರೆ ಅಂತ ಜಂಪ್ ಆಗಿದ್ದಾನೆ ಕೆಳಗ್ ಬಿದ್ದಿದ್ದಾನೆ ತಲೆಗೆ ಬೆನ್ನಿಗೆ ಸೊಂಟಕ್ಕೆಲ್ಲ ಕಡೆ ಗಾಯಗಳಾಗಿದೆ ಇದೀಗ ಕೂಡಲೇ ಆತನನ್ನ ರೈಲ್ವೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಟ್ರಿ ಪರಿಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಸೊ ಇದು ಈ ಪ್ರಕರಣ ಆದ ಎರಡೇ ಎರಡು ದಿನದಲ್ಲಿ ಮತ್ತೊಂದು ಮಹಿಳೆಗೆ ಒಂದು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಈತನನ್ನ ಕಳೆದ ಎರಡು ದಿನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೊಲೀಸರು ಹುಡುಕ್ತಾ ಇದ್ರು ಫೈನಲಿ ಇಂತಹ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾನೆ ಡೀಟೇಲ್ಸ್ ಕೊಡೋದಾದ್ರೆ ಪುನೀತ್ ಖಂಡಿತವಾಗ್ಲು ಇದೆ ಮಲ್ನಾಡಿನ ಹುಬ್ಬಳ್ಳಿಯ ಅಂಜಲಿ ಪ್ರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ದಾವಣಗೆರೆಯಲ್ಲಿ ಸೆರೆಯಾಗಿರುವಂಥದ್ದು ಪ್ರಮುಖವಾಗಿ ಈತ ಸಿಕ್ಕಿದ ಒಂದು ರೋಚಕ ಕ್ಷಣ ಯಾಕಂತ ಹೇಳಿದ್ರೆ ಆ ಏನು ಮೈಸೂರಿಂದ ಹುಬ್ಬಳ್ಳಿಗೆ ವಿಶ್ವಮಾನವ ಟ್ರೈನ್ ಅಲ್ಲಿ ನಿನ್ನೆ ಬರ್ತಾ ಇರ್ತಾರೆ ಬಂದಂತ ಸಂದರ್ಭದಲ್ಲಿ ತುಮಕೂರಿನ ತುಮಕೂರಲ್ಲಿ ಹತ್ತಿದಂತಹ ಒಬ್ಬ ಮಹಿಳೆಯ ಜೊತೆ ಒಂದು ಕಿರಿಕ್ ಅನ್ನು ಮಾಡ್ತಾನೆ ಕಿರಿಕ್ ಮಾಡಿದಂಥ ಸಂದರ್ಭದಲ್ಲಿ ಆತನ ಜೊತೆಗಿರುವ ಆಕೆಯ ಜೊತೆಗಿರುವಂತಹ ಸಾಕಷ್ಟು ಆತನ ಆತನ ಮೇಲೆ ನೋವು ಕೂಡ ಮಾಡ್ತಾರೆ ಅದಾದ ನಂತರ ಆತ ಆ ಮಹಿಳೆ ಶೌಚಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ಕೂಡ ಚಾಕು ಹಿಡಿದು ಅಲ್ಲೇ ಅಂದ್ರೆ ಹತ್ಯೆಗೆ ಯತ್ನ ಮಾಡ್ತಾನೆ ಆದ್ರೆ ಅಲ್ಲಿರುವಂತಹ ಜನರು ಆತನನ್ನು ತಳಿಸ್ತಾರೆ ಜನರನ್ನು ಟ್ರೈನ್ ಟ್ರೈನಿಂದ ಹೊರಗೆ ಜಂಪ್ ಮಾಡ್ತಾನೆ ಜಂಪ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯರು ರೈಲ್ವೆ ಪೊಲೀಸರಿಗೆ ಕೂಡ ಒಂದು ಮಾಹಿತಿ ಕೊಡ್ತಾರೆ ಮತ್ತೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ಅಲ್ಲೂ ಕೂಡ ದಾವಣಗೆರೆ ಚಿಕ್ಟೇರಿ ಆಸ್ಪತ್ರೆಗೆ ಆತನನ್ನು ಕೂಡ ದಾಖಲು ಮಾಡ್ತಾರೆ ದಾಖಲು ಮಾಡಿದ ಸಂದರ್ಭದಲ್ಲಿ ಪ್ರಮುಖವಾಗಿ ಆತ ಕೊಲೆ ಆರೋಪಿ ಅನ್ನೋದೇ ಆ ರೈಲ್ವೆ ಪೊಲೀಸರಿಗಾಗಿರ್ಲಿ ಮತ್ತೆ ಅಲ್ಲಿರುವಂತಹ ಸ್ಥಳೀಯರ್ಗಾಗಿರ್ಲಿ ಮತ್ತೆ ಸಿ ಜಿ ಹಾಸ್ಪಿಟ್ಲಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು ಕೂಡ ಗೊತ್ತಿರಲ್ಲ ಆತ ಕೊಲೆ ಅಂಜಲಿಯ ಕೊಲೆ ಆರೋಪಿ ಅಂತಂದು ಏನೋ ಈ ರೀತಿಯಾಗಿ ರೈಲ್ವೆಯಲ್ಲಿ ಅಲ್ಲಿ ಒಂದು ಗಲಾಟೆ ಆಗಿದೆ ಗಲಾಟೆ ಆದಂತಹ ವ್ಯಕ್ತಿನ ಈ ತರ ಕರ್ಕೊಂಡ್ ಬಂದಿರಂತಹ ಆ ನಿಟ್ಟಿನಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಮತ್ತೆ ಅದು ಡ್ರ್ಯಾಗ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಮೇಲಾಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ರೈಲ್ವೆ ಎ ಎಸ್ ಅಂತಹ ಒಬ್ರು ಈತನ ಒಂದು ಸೂಕ್ಷ್ಮವಾಗಿ ಗಮನಿಸ್ತಾನೆ ಈತ ಅಂಜಲಿಯ ಕೊಲೆ ಆರೋಪಿ ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಗೊತ್ತಾದ ನಂತರದಲ್ಲಿ ಮೇಲಾಧಿಕಾರಿಗಳಿಗೆ ಒಂದು ಇನ್ಫಾರ್ಮ್ ಮಾಡ್ತಾನೆ ಇನ್ಫಾರ್ಮ್ ಮಾಡಿದ ನಂತರದಲ್ಲಿ ಆತ ಅಂದ್ರೆ ಮೇಲಾಧಿಕಾರಿಗಳು ಹುಬ್ಬಳ್ಳಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಈ ಕೊಲೆ ಆರೋಪಿ ಆಗಿ ಇಲ್ಲೇ ಸೆರೆ ಸಿಕ್ಕ ಆ ನಂತರದಲ್ಲಿ ಆತ ಆತನನ್ನು ಹುಬ್ಬಳ್ಳಿ ಪೊಲೀಸರು ಕೂಡ ಒಂದು ಅಂದ್ರೆ ವಶಕ್ಕೆ ಪಡೆದಿರುವಂತದ್ದು ಥ್ಯಾಂಕ್ ಯು ಯುಮಲ ಡೀಟೇಲ್ಸ್ಗೆ